ಹಾಯ್ ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೇ ಹೇಗಿತ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾರ್ನಿಂಗ್ 6 o'clock ಇದ್ದೀವಿ, ವರ್ಕೌಟ್ ಹೋಗಬೇಕಾಯ್ತು. ವರ್ಕೌಟ್ ಬಿಫೋರ್ ಗ್ರಿಂಟಿ ಕುಡಿದು ನಮ್ಮ ಡೇ ಸ್ಟಾರ್ಟ್ ಮಾಡ್ತೀವಿ. ವರ್ಕೌಟ್ ಇಂದ ಬಂದಮೇಲೆ ಇವತ್ತು ನಾನು ಆಫೀಸ್ಗೆ ಹೋಗಬೇಕಾಯ್ತು, ಟ್ಯೂಸ್ಡೇ ಆಗಿಂದ. ಸೊ ಹೀಗಾಗಿ ಕ್ವಿಕ್ ಆಗಿ ಹಸ್ಬೆಂಡ್ಗೋಸ್ಕರ ರೈಸ್ ಬಾತ್ ರೆಡಿ ಮಾಡಿಬಿಟ್ಟು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಹೆವಿ ಟ್ರಾಫಿಕ್ ಅಂತಲೇ ಹೇಳ್ಬೋದು. ಇವತ್ತು ಅರೌಂಡ್ 8:30ಗೆಲ್ಲ ಮನೆ ಬಿಟ್ಟಿದೆ, 9:30ಗೆಲ್ಲ ರೀಚ್ ಆದೆ, 1 hour ಅಂತಲೇ ಹೇಳ್ಬೋದು. ಅದಾದಮೇಲೆ ನಮ್ಮ ಆಫೀಸ್ ಬಂದುಬಿಟ್ಟು 10th floor ಅಲ್ಲಿದೆ. ಇವಾಗ ಹೋಗ್ತಾ ಇದ್ದೀನಿ ಆ್ಯಂಡ್ 10 o'clock ಇಂದ 11 o'clock ವರೆಗೂ ವರ್ಕ್ ಮಾಡಿದೆ. 11 o'clock ಬಂದು ಶಾರ್ಪ್ ಮೀಟಿಂಗ್ ಇತ್ತು. ಸೊ ಹೀಗಾಗಿ ಶಾರ್ಪ್ ಮೀಟಿಂಗ್ನ ಅಟೆಂಡ್ ಮಾಡಿದೆ ಆ್ಯಂಡ್ ಮಿಡಲಲ್ಲಿ ಹೆಚ್ಚಿಗೆ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಸೊ ಹೀಗಾಗಿ ನಾನು ಅರೌಂಡ್ 5 to 6-7 liter ನಾನು ನೀರು ಡೈಲಿ ಕುಡಿತಾ ಇದ್ದೀನಿ. ನೀವು ಕುಡಿರಿ ಅಂತ ಹೇಳ್ತೀನಿ. ಅದಾದಮೇಲೆ 2 o'clock ಲಂಚ್ ಇತ್ತು, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇವತ್ತು ಗುರ್ಗಾಂವಲ್ಲಿ ನಮ್ಮ ಆಫೀಸಲ್ಲಿ ಹೊಸ ಆಫೀಸಲ್ಲಿ ಲೊಕೇಶನ್ ಮಾಡಿದರು. ಸೊ ಹೀಗಾಗಿ ಅದ್ರದ್ದು ವೀಡಿಯೋಸ್ನ ಆ್ಯಂಡ್ ಫೋಟೋಸ್ನೆಲ್ಲ ನೋಡ್ಕೊತ ಕೂತ್ಕೊಂಡ್ವಿ. ಅದಾದಮೇಲೆ ಹೆವಿ ಸ್ಟ್ರೆಸ್ ಅಂತಲೇ ಹೇಳ್ಬೋದು ಇವತ್ತು. ಸೊ ಹೀಗಾಗಿ ನಾನು ಸ್ವಲ್ಪ ಟೀ ಕುಡಿಯೋ ಬಾಲಿಂದ ಗ್ರೀನ್ ಟೀ ಕುಡಿದೆ. ಇದು ಹೆಲ್ತಿಗೂ ಒಳ್ಳೆಯದು ಅಂತ. ಸೊ ನೀವು ಯಾರಾದರೂ ಮಾರ್ನಿಂಗ್ ಬೆಟರ್ ಟೀನ ಅವಾಯ್ಡ್ ಮಾಡಿಬಿಟ್ಟು ಗ್ರೀನ್ ಟೀ ಕುಡೀರಿ ಅಂತ ಹೇಳ್ತೀನಿ. ಅದಾದಮೇಲೆ ವರ್ಕ್ ಇತ್ತು, ವರ್ಕ್ ಮಾಡ್ತಾ ಇದ್ದೆ. 4:30 ಆಯಿತು, ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟು ಸ್ನ್ಯಾಕ್ಸ್ ಎಲ್ಲ ತಿಂದೆ. ಹೀಗೆ ಕೊಲೀಗ್ ಜೊತೆ ಎಂಜಾಯ್ ಮಾಡ್ಕೋತಾ ಕೂತಿದ್ದೆ. ಅಷ್ಟರಲ್ಲಿ ಟೈಮ್ ಆಗೇ ಬಿಡ್ತು. ಸೊ 6 o'clock ಆಗಿತ್ತು ಅಂತ ಅನಿಸುತ್ತೆ. 6 o'clockಿಗೆಲ್ಲ ನಾನು ಲಾಗೌಟ್ ಆದೆ. ಅದಾದಮೇಲೆ ಒಂದು ಸ್ಟ್ರಾಂಗ್ ಟೀ ಕುಡಿದು ಹೊರಗಡೆ ಸ್ವಲ್ಪ ಎನ್ವೈರ್ಮೆಂಟ್ ನೋಡ್ಕೊತಾ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ನೋಡಿ, ಹೊರಗಿನ ವ್ಯೂ ಇದು, ನಮ್ಮ ಆಫೀಸ್ ಹೊರಗಡೆ ವ್ಯೂ ಹೀಗೆ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಗೆ ಕಂಪ್ಲೀಟಾಗಿ ನಾನು ನಿಮ್ಗೆ ಆಫೀಸ್ದು ಇಂಟೀರಿಯರ್ ಡಿಸೈನ್ ಹೇಗಿತ್ತು ಆ್ಯಂಡ್ ಕೆಪೆಟಿಯರ್ ಅದು ಕಂಪ್ಲೀಟಾಗಿ ನಮ್ಮದು ಆಫೀಸ್ ವ್ಯೂ ಹೇಗಿದೆ ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಸ್ಟೇ ಟ್ಯೂನ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ 6:06 ಆಗಿದೆ, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.